ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳೇನಿಲ್ಲ. ಇನ್ನು ನಿಮಗೆ ದಾವಣಗೆರೆ ಹರಿಹರ ಒಂದು ಅವಕಾಶ ಇದೆ, ಇನ್ನು ಹಳೆ ಮೈಸೂರು ಭಾಗ ನಿಮಗೆ ಗೊತ್ತು, ನಾನೇನು ಹೇಳಂಗಿಲ್ಲ ಉಮೇಶ್ ಸಂಬಂಧಪಟ್ಟಂಗೆ ಹೇಳ್ತಿರ್ತೀನಿ. ಏನೇನು ಯೋಗೇಶ್ ಅವರಿಗೆ ರೆಡಿ ಇದ್ದಾರೆ, ನಾನು ಒಂದು 5 ನಿಮಿಷ ಬ್ರೇಕ್ ತಗೊಂಡು ಮತ್ತೆ ಬಂದು ನಿಮ್ಮನ್ನು ಜಾಯ್ನ್ ಆಗ್ತೀನಿ, ಇನ್ನೊಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಹೆಚ್ಚು ಕಮ್ಮಿ ಲೈವ್ನ 3 ಗಂಟೆಗೆ ಎಂಡ್ ಮಾಡ್ಬಿಡು, 2 ಗಂಟೆಗೆ ಎಂಡ್ ಮಾಡಬೇಕು ಅಂತ ನಾವು ಅಶ್ವಿನ್ ಸರ್ಗೆ ಹೇಳಿದ್ವಿ. ಇದು ಕರ್ನಾಟಕ ಟಿ ವಿ ಮತ್ತು ನಮ್ಮ ಕನ್ನಡ ಜಂಟಿಯಾಗಿ ಒಂದು ಟೆಕ್ನಿಕಲ್ ಆ್ಯಂಡ್ ಎಡಿಟೋರಿಯಲ್ ಎರಡೂ ವಿಷಯಗಳನ್ನ ನಿಮಗೆ ಕೊಡುವಂಥ ಇದು ಮಾಡ್ತಾ ಇದ್ದೀವಿ. ಕರ್ನಾಟಕ ಟಿ ವಿ ಮತ್ತು ನಮ್ಮ ಕನ್ನಡ ಎರಡೂ ಚಾನಲ್ಗಳನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಯೋಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನನ್ನ ಫ್ರೇಮಲ್ಲೇ ಕೂತ್ಕೋತಾರೆ ಅವರು. ಅಷ್ಟೇ ಅವರೇ ಸರ್, ಪಾಪ ಸರ್ಕಸ್ ಮಾಡೋದು ಬೇಡ ಈಗ. ಎಸ್, ಅಪ್ಡೇಟ್ಸ್ ಏನಿದೆ, ಅಪ್ಡೇಟ್ಸ್ ನೋಡ್ತಾ ಇದ್ರೆ ನೀವು, BJP ಗುಜರಾತಲ್ಲಿ 156, ಕಾಂಗ್ರೆಸ್ 17, AAP 5, ಅದರ್ಸ್ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡು, ಮುನ್ನಡೆ ಅಂದರೆ ಆಲ್ಮೋಸ್ಟ್ ರಿಸಲ್ಟ್ ಬಂದಂಗೆ ಇದು. ಸೊ ಯಾವುದೇ ಕ್ಷಣದಲ್ಲೂ ಅಧಿಕೃತವಾಗಿ ರಿಸಲ್ಟನ್ನು ಘೋಷಣೆ ಮಾಡಬಹುದು ಸದ್ಯಕ್ಕೆ. ಸೊ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನೋಡೋಣ, ಏನು ಮೆಗಾ ಅಪ್ಡೇಟ್ಸ್ ಏನು ಬರ್ತಿದೆ, ಅಥವಾ ರಿಸಲ್ಟ್ ಘೋಷಣೆ ಆಗಿದೆಯಾ ಇಲ್ವಾ, ಎಲ್ಲಿ ಎಷ್ಟು ಘೋಷಣೆ ಆಗಿದೆ ಅನ್ನೋ ಒಂದು ಟ್ರೆಂಡ್ಸನ್ನು ಕೊಡುವಂಥ ಪ್ರಯತ್ನವನ್ನು ನಿಮಗೆ ನಾನು ಮಾಡ್ತೀನಿ. ಈಗ ಗುಜರಾತ್ ಮೊದಲಿಗೆ, ಗುಜರಾತಲ್ಲಿ ಈಗ ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು, BJP 37 ಗೆಲುವನ್ನು ಪಡೆದಿದೆ, ಕಾಂಗ್ರೆಸ್ 2 ಗೆಲುವನ್ನು ಸಾಧಿಸಿದೆ. ಇದು ಅಧಿಕೃತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ ಪ್ರಕಟ ಮಾಡಿರ್ತಕ್ಕಂಥ ಅಫಿಷಿಯಲ್ ರಿಸಲ್ಟ್ ಇದು. ಸೊ ಇದನ್ನು ಸೇರಿಸಿ ಮುನ್ನಡೆಯನ್ನು ನಾವು ನೋಡೋದಾದರೆ, BJP 156 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ, ಇನ್ಕ್ಲೂಡಿಂಗ್ ಗೆಲುವು ಮತ್ತು ಮುನ್ನಡೆ ಎರಡು ಸೇರಿಸಿ 156. ಈಗ BJP ಮುಂದೆ ಇದೆ, ಕಾಂಗ್ರೆಸ್ 17, AAP 5, ಜೊತೆಗೆ ಇಂಡಿಪೆಂಡೆಂಟ್ 3, ಇಲ್ಲೊಂದು ಸಮಾಜವಾದಿ ಪಾರ್ಟಿ 1 SPಯಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ, ಅಂದರೆ 4 ಅದರ್ಸ್ ಆಯಿತು. ಇನ್ನು ವೋಟ್ ಶೇರ್ ಗಮನಕ್ಕೆ ಬಂದರೆ, ಸೊ ವೋಟ್ ಶೇರಲ್ಲಿ BJP 52.6% ವೋಟ್ ಶೇರನ್ನು, ಅಂದರೆ 50% ಹೆಚ್ಚಿನ ವೋಟ್ ಶೇರನ್ನು ಪಡ್ಕೊಂಡಿದೆ BJP ಗುಜರಾತ್ನಲ್ಲಿ. AAP 12.8% ವೋಟ್ ಶೇರನ್ನು ಪಡ್ಕೊಂಡಿದೆ, ಕಾಂಗ್ರೆಸ್ 27.3% ವೋಟ್ ಶೇರನ್ನು ಪಡ್ಕೊಂಡಿದೆ. ಸೊ ಇಲ್ಲಿ ಅದರ್ಸ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವೋಟ್ ಶೇರನ್ನು ಪಡ್ಕೊಂಡಿರೋದ್ರಿಂದ AAP ಆಗಲೇ 12.9 ಇತ್ತು, ಈಗ 12.8 ಬಂದಿದೆ. BJP 53% ಇತ್ತು, 52.6% ಬಂದಿದೆ, ಕಾಂಗ್ರೆಸ್ 26.7 ಇತ್ತು, ಈಗ 27.3% ವೋಟ್ ಶೇರನ್ನು ಕಾಂಗ್ರೆಸ್ ಜಾಸ್ತಿ ಮಾಡ್ಕೊಳ್ತಾ ಇದೆ, ಬಟ್ ಸೀಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ ಗುಜರಾತ್ನಲ್ಲಿ. ಇನ್ನು ಹಿಮಾಚಲ ಪ್ರದೇಶ ನಾವು ಗಮನಿಸೋದೇ ಆದರೆ, ಇಲ್ಲಿ BJP 42.9% ವೋಟ್ ಶೇರನ್ನು ಪಡ್ಕೊಂಡಿದೆ, ಅಂದರೆ ಆಲ್ಮೋಸ್ಟ್ 43% ಅಂತ ನಾವು ಕರಿಬೋದು. ಆದರೆ ಕಾಂಗ್ರೆಸ್ 44% ವೋಟ್ ಶೇರನ್ನು ಇಲ್ಲಿ ಪಡ್ಕೊಂಡು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಈಗಾಗಲೇ ಅಲ್ಲಿ ರಿಸಲ್ಟ್ ನೋಡಿದಾಗ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ 11 ಗೆದ್ದಿದೆ, 28 ಲೀಡಿಂಗ್ ಇದೆ, ಟೋಟಲ್ 39 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಇನ್ನು ಭಾರತೀಯ ಜನತಾ ಪಾರ್ಟಿ 9 ಗೆದ್ದಿದೆ, 17 ಮಾತ್ರ ಮುನ್ನಡೆಯನ್ನು ಕಾಯ್ಕೊಂಡಿದೆ, ಅಂದರೆ ಓವರಾಲ್ 26 ಕ್ಷೇತ್ರಗಳನ್ನು ಅಲ್ಲಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇದೆ. ಇಂಡಿಪೆಂಡೆಂಟ್ಸ್ 3 ಇಲ್ಲಿ ಲೀಡಿಂಗನ್ನು ಪಡ್ಕೊಂಡಿದ್ದಾರೆ, ಈಗಾಗಲೇ 2 ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ, 1 ಲೀಡಿಂಗ್ ಇದೆ, ಟೋಟಲ್ 3 ಆಯಿತು. 68 ವಿಧಾನಸಭಾ ಕ್ಷೇತ್ರದಲ್ಲಿ BJP 26, ಕಾಂಗ್ರೆಸ್ 39, ಇತರೆ 3. ಇದು ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ನ ಈಗಿನ ಎಲೆಕ್ಷನ್ ಕಮಿಷನ್ನ ಏನು ಪ್ರಕಟ ಮಾಡಿದೆ ಅದರ ಟ್ರೆಂಡ್ಸನ್ನು ನೀವು ನೋಡ್ತಾ ಇದ್ದೀರಾ ಯೋಗಿ.